ವಿದ್ಯಾರ್ಥಿಗಳೇ, ಎಲ್ರಿಗೂ ಶುಭ ಮುಂಜಾನೆ. ಥಾಟ್ ಫಾರ್ ದಿ ಡೇ: ಕೋಪದಲ್ಲಿ ಏನನ್ನೂ ಮಾಡಬೇಡಿ, ಹಾಗೆ ಮಾಡಿದರೆ ಬಿರುಗಾಳಿಯಲ್ಲಿ ಸಮುದ್ರಯಾನ ಮಾಡಿದಂತೆ. ಬಿರುಗಾಳಿ ಬಿಟ್ಟಾಗ ಸಮುದ್ರಯಾನ ಮಾಡೋದು ಎಷ್ಟು ಡೇಂಜರ್ ಅಲ್ಲ, ಕೋಪ ಬಂದಾಗ ಏನಾದರೂ ಮಾಡೋದು ಕೂಡ ಅಷ್ಟು ಡೇಂಜರ್. ಕೋಪ ಬಂದಾಗ ಮೌನದಿಂದ ಇರೋದೇ ಲೇಸು ಅಂತ ಹೇಳ್ತಾ NMMS ಸ್ಯಾಟ್ ಪರೀಕ್ಷಾ ತಯಾರಿ ಮಾಡ್ತಾ ಇದ್ವಿ. ಗಣಿತ ಭಾಗ 4ರಲ್ಲಿದ್ದೇವೆ. ಮೊದಲನೇ ಪ್ರಶ್ನೆ ನೋಡ್ರಿ. ಇಲ್ಲೊಂದು ಸರಳ ರೇಖೆ ಮೇಲೆ ಎರಡು ಕಿರಣಗಳಿದ್ದಾವೆ. ಇದು 90 ಡಿಗ್ರಿ, ಅಂದರೆ ಕೋನ್ AMC 90 ಡಿಗ್ರಿ, ಕೋನ್ CMD 4x, ಕೋನ್ BMD x ಐತಿ. ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟು? ಆಪ್ಷನ್ 1 17 ಡಿಗ್ರಿ, ಆಪ್ಷನ್ 2 18 ಡಿಗ್ರಿ, ಆಪ್ಷನ್ 3 90 ಡಿಗ್ರಿ, ಆಪ್ಷನ್ 4 19 ಡಿಗ್ರಿ. ಇಲ್ಲಿ ನಾವೇನು ಮಾಡೋಕ್ಕಂದ್ರೆ, ನಮಗೆ ಗೊತ್ತಿರೋ ಪ್ರಕಾರ ಒಂದು ಸರಳ ರೇಖೆ ಮೇಲಿರುವ ಕೋನ 180 ಡಿಗ್ರಿ ಇರ್ತೈತಿ. ಅಂದರೆ ಒಂದು ಸರಳ ರೇಖೆ ಮೇಲೆ ಎಷ್ಟು ಕೋನ್ ಇದ್ದರೂ ಕೂಡ ಅಷ್ಟು ಕೂಡಿಸಿದ್ರೆ 180 ಡಿಗ್ರಿ ಇರ್ತೈತಿ. ಅವನ್ನೆಲ್ಲ ಕೂಡಿಸೋಣ. ಅಂದರೆ ಕೋನ AMC ಪ್ಲಸ್ ಕೋನ್, ಈ ಕೋನ್ ಯಾವುದು, ಕೋನ್ CMD ಪ್ಲಸ್ ಈ ಕೋನ DMB, ಮೂರು ಸೇರಿದ್ರೆ ಎಷ್ಟಾಗುತ್ತೆ? 180 ಡಿಗ್ರಿ. ಸರಳ ರೇಖೆ ಮೇಲಿರುವ ಮೂರು ಕೋನ ಎಷ್ಟು, ಮೂರು ಇರಲಿ ಆರು ಇರಲಿ ಎಷ್ಟು ಬೇಕಾದಷ್ಟು ಇರಲಿ ಕೋನ, ಒಟ್ಟು ಒಂದು ಸರಳ ರೇಖೆ ಮೇಲಿರುವ ಎಲ್ಲ ಕೋನ ಕೂಡಿಸಿದ್ರೆ 180 ಡಿಗ್ರಿ ಇರ್ತೈತಿ. AMC ಅಂದರೆ 90 ಡಿಗ್ರಿ, CMD ಅಂದರೆ 4x, DMB ಅಂದರೆ x, ಈಜ್ ಈಕ್ವಲ್ ಟು 180, ಪ್ಲಸ್ 90 ಡಿಗ್ರಿ ಈ ಕಡೆ ಕಳಿಸಿದ್ರೆ ಮೈನಸ್ 90 ಡಿಗ್ರಿ ಆಗುತ್ತೆ. 4x 1x ಎರಡು ಸಜಾತಿ ಪದಗಳು, ಎರಡು ಪ್ಲಸ್ ಪ್ಲಸ್ ಇರೋದ್ರಿಂದ ಕೂಡಿಸ್ಬೇಕು, 4 1 5x ಆಯಿತು. 180 90 ಕಳೆದ್ರೆ 90, ಎಕ್ಸ್ ಜೊತೆ 5 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. x=90/5, 95ರಿಂದ ಭಾಗಿಸಿದ್ರೆ 5 1 5 18 90, ಅಂದರೆ ಎಕ್ಸ್ ಬೆಲೆ 18 ಡಿಗ್ರಿ. ಯಾವುದಾಗತ್ತೆ ನೋಡ್ರಿ, ಆಪ್ಷನ್ 2 18 ಡಿಗ್ರಿ ಸರಿಯಾದ ಕ್ವಶನ್ ನೋಡ್ರಿ. ಇಲ್ಲಿ ಎರಡು ಸರಳ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸೈತಿ ನೋಡ್ರಿ. ಚಿತ್ರದಲ್ಲಿ ಕೆ ಸಮಾಂತರ ಎಂ, ಅಂದರೆ ಕೆ ರೇಖೆಗೆ ಎಂ ರೇಖೆ ಸಮಾಂತರ ಆಗೈತಿ. ಸಮಾಂತರ ಅಂದರೆ ಎರಡು ರೇಖೆಗಳ ಮಧ್ಯೆ ಸಮನಾದ ಅಂತರ ಇರ್ತದೆ. ಕೆ ರೇಖೆಗೆ ಎಂ ರೇಖೆ ಸಮಾಂತರ ಐತಿ. ಎಲ್ ಛೇದಕವಾಗಿದೆ, ಈ ಎರಡು ಸಮಾಂತರ ರೇಖೆಗಳನ್ನ ಎಲ್ ಛೇದಿಸೈತಿ. ಹಾಗಾದರೆ ಎನ ಬೆಲೆ ಎಷ್ಟು? ಅಂದರೆ ಇಲ್ಲಿ ಈ ಕೋನ ಕೊಟ್ಟರೆ a+15 ಡಿಗ್ರಿ, ಇದು 2a+15 ಡಿಗ್ರಿ. ನಾವು 8ನೇ ತರಗತಿಯಲ್ಲಿ ಏನೊಂದು ಕಾನ್ಸೆಪ್ಟ್ ಕಲ್ತಿದ್ದೆವಲ್ಲ, ಏನಂದ್ರೆ ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳ ಸಮವಾಗಿರುತ್ತವೆ, ಉಂಟಾಗುವ ಅನುರೂಪ ಕೋನಗಳ ಸಮವಾಗಿರುತ್ತವೆ ಅಂತ ಕಲ್ತಿದ್ವಿ. ಆಮೇಲೆ ಎರಡು ಸರಳ ರೇಖೆಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳ ಸಮವಾಗಿರುತ್ತವೆ. ಈಗ ನಾನು ಈ ಕೋನವನ್ನು 2a+15 ಅಂತ ಬರಿತೀನಿ. ಯಾವ ಆಧಾರ ಮೇಲೆ ಬರೆದ ನಾನು 2a+15? ಎರಡು ಸರಳ ರೇಖೆಗಳು ಛೇದಿಸಿದವು, ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ. ನೆಕ್ಸ್ಟ್ ಈ ಕೋನಕ್ಕೆ ಈ ಕೋನ ಸಮ ಇರ್ತೈತಿ, ಯಾಕಂದರೆ ಇವು ಪರ್ಯಾಯ ಕೋನಗಳು. ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನ ಜೆಡ್ ಆಕಾರದೊಳಗೆ, ಇದು ಇದು ಪರ್ಯಾಯ, ಇದು ಇದು ಪರ್ಯಾಯ, ಅಂದರೆ ಇದು 2a+15 ಇದ್ದರೆ ಇದು ಕೂಡ 2a+15 ಆಗ್ತೈತಿ. ಇವಾಗ ನಾನು ಇವು ಎರಡು ಕೂಡಿಸಿ 180 ಡಿಗ್ರಿ ಆಕತಿ, ಯಾಕಂದರೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳು ಮತ್ತು 180 ಡಿಗ್ರಿ ಇರ್ತೈತಿ. ಇವು ಎರಡು ಕೋನ ಕೊಡಿಸಿದ್ರೆ 180, ಅಂದರೆ 2a+15 ಡಿಗ್ರಿ ಪ್ಲಸ್ a+15 ಕೂಡಿಸಿದ್ರೆ ಎಷ್ಟಾಗತ್ತೆ? 180 ಡಿಗ್ರಿ. ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳು ಮತ್ತು 180 ಡಿಗ್ರಿ ಇರ್ತೈತಿ. 2a 1a 3a ಆತು, 15 ಡಿಗ್ರಿ 15 ಡಿಗ್ರಿ 30 ಡಿಗ್ರಿ ಪ್ಲಸ್ 30 ಈ ಕಡೆ ಕಳಿಸಿದ್ರೆ ಮೈನಸ್ 30 ಆಗ್ತೈತಿ. 3a ಆ್ಯಸ್ ಇಟ್ ಈಸ್ ಜಿಲ್ಲೆಯಲ್ಲಿ 180 ಕಳೆದ್ರೆ 150, ಎ ಜೊತೆ 3 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 150/3, 3 1 3 5 15, ಅಂದರೆ ಎ ಬೆಲೆ 50 ಡಿಗ್ರಿ. ಹಾಗಾದರೆ ಆಪ್ಷನ್ 4 50 ಡಿಗ್ರಿ ಸರಿಯಾದ ಉತ್ತರ. ನೋಡ್ರಿ, ಕೊಟ್ಟಿರೋ ಚಿತ್ರದಲ್ಲಿ AB=BC ಆದರೆ ಎಕ್ಸ್ನ ಬೆಲೆ ಎಷ್ಟು? ಆಪ್ಷನ್ 1 60 ಡಿಗ್ರಿ,
ಆಪ್ಷನ್ ಟು 120 ಡಿಗ್ರಿ, ಆಪ್ಷನ್ ತ್ರೀ 150 ಡಿಗ್ರಿ, ಆಪ್ಷನ್ ಫೋರ್ 30 ಡಿಗ್ರಿ. ಇಲ್ಲಿ ನಾವು ತ್ರಿಭುಜಗಳ ಮೇಲಿನ ಪ್ರಮೇಯಗಳನ್ನು, ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆಗಳನ್ನು ನೆನಪು ಮಾಡ್ಕೋಬೇಕು. ನೋಡಲಿ, ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳಿದ್ದಾರೆ. ನಮಗೆ ಒಂದು ಪ್ರಮೇಯದ ಪ್ರಕಾರ ಏನು ಗೊತ್ತಿದೆ ಅಂದರೆ, ಒಂದು ತ್ರಿಭುಜದಲ್ಲಿ ಎರಡು ಭಾಗಗಳು ಸಮವಾಗಿದ್ದರೆ ಅವುಗಳಿಗೆ ಅಭಿಮುಖವಾಗಿರೋ ಕೋನಗಳು ಕೂಡ ಸಮವಾಗಿರ್ತವೆ. ಅಂದರೆ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳಿದ್ದಾರೆ, ಎ ಬಿಗೆ ಬಿ ಸಿ ಸಮ ಆಯ್ತು ಅಂತ ಹೇಳಿದ್ರೆ, ಒಂದು ತ್ರಿಭುಜದಲ್ಲಿ ಸಮ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಕೂಡ ಸಮ ಇರ್ತವೆ. ಅಂದರೆ ಬಿ ಸಿ ಬಾಹುಗೆ ಅಭಿಮುಖವಾಗಿರೋ ಕೋನ ಎ ಕೋನ, ಎ ಬಿ ಬಾಹುಗೆ ಅಭಿಮುಖವಾಗಿರೋ ಕೋನ ಸಿ ಕೋನ, ಅಂದರೆ 30 ಡಿಗ್ರಿ. ಇವು ಎರಡು ಬಾಹು ಸಮ ಇದ್ದರೆ ಇವು ಎರಡು ಕೋನಗಳು ಸಮ ಇರ್ತವೆ. ಅಂದರೆ ಇದು ಎಷ್ಟಾಯ್ತು? 30 ಡಿಗ್ರಿ ಆಯಿತು. ನೆಕ್ಸ್ಟ್, ತ್ರಿಭುಜಗಳ ಮೇಲಿನ ಪ್ರಮೇಯ ಏನು ಹೇಳ್ತೈತೆ ಅಂದರೆ, ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಭಾವವನ್ನು ವೃದ್ಧಿಸಿದಾಗ ಉಂಟಾಗುವ ಬಾಹ್ಯ ಕೋನ, ಅಂದರೆ ಹೊರಕೋನ, ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇರ್ತದೆ. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಭಾವವನ್ನು ಹೆಚ್ಚು ಮಾಡಿದಾಗ ಉಂಟಾಗುವ ಬಾಹ್ಯ ಕೋನ ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇರ್ತದೆ. ಅಂದರೆ ಕೋನ್ ಎ ಬಿ ಡಿ, ಈ ಕೋನ, ಇವು ಎರಡು ಕೋನ ಕೂಡಿಸಿದ್ರೆ ಎಷ್ಟು ಬರ್ತದೆ ಅಷ್ಟಕ್ಕೆ ಸಮ ಇರ್ತದೆ. ಅಂದರೆ ಕೋನ್ ಎ ಬಿ ಡಿ ಈಜ್ ಈಕ್ವಲ್ ಟು ಕೋನ್ ಬಿ ಎ ಸಿ ಪ್ಲಸ್ ಕೋನ್ ಬಿ ಸಿ ಎ. ಬಾಹ್ಯಕೋನದ ಪ್ರಮೇಯದ ಪ್ರಕಾರ ತ್ರಿಭುಜದ ಬಾಹ್ಯಕೋನವು ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಇರ್ತದೆ. ಎ ಬಿ ಡಿ ಅಂದರೆ ಎಕ್ಸ್, ಬಿ ಎ ಸಿ ಅಂದರೆ 30 ಡಿಗ್ರಿ, ಬಿ ಸಿ ಎ ಅಂದರೆ 30 ಡಿಗ್ರಿ. 30 30 ಕೂಡಿಸಿ ರೆಸ್ಟ್ ಆಯಿತು 60 ಡಿಗ್ರಿ. ಹಾಗಾದರೆ ಎಕ್ಸ್ನ ಬೆಲೆ 60 ಡಿಗ್ರಿ. ಇಲ್ಲಿ ಯಾವುದಾಗುತ್ತೆ ನೋಡಿರಿ, ಆಪ್ಷನ್ 1 60 ಡಿಗ್ರಿ ಸರಿಯಾದ ಉತ್ತರ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಎಂ ಸರ್ವಸಮ ತ್ರಿಭುಜ ಎ ಸಿ ಎಂ, ಆದರೆ ಎಕ್ಸ್ನ ಬೆಲೆ ಎಷ್ಟು? ಆಪ್ಷನ್ 1 20 ಡಿಗ್ರಿ, ಆಪ್ಷನ್ 2 19 ಡಿಗ್ರಿ, ಆಪ್ಷನ್ 3 17 ಡಿಗ್ರಿ, ಆಪ್ಷನ್ 4 22 ಡಿಗ್ರಿ. ಇಲ್ಲಿ ಎರಡು ತ್ರಿಭುಜಗಳ ಸರ್ವಸಮ ಅಂತ ಕೊಟ್ಟಿದ್ದಾರೆ, ಎ ಬಿ ಎಂ ಮತ್ತು ಎ ಸಿ ಎಂ. ಸರ್ವಸಮ ಅಂದರೆ ಏನರ್ಥ? ಈ ತ್ರಿಭುಜದ ಪ್ರತಿಯೊಂದು ಅಂಶವು ಈ ತ್ರಿಭುಜದ ಪ್ರತಿಯೊಂದು ಅನುರೂಪ ಅಂಶಕ್ಕೆ ಸಮ ಇರ್ತದೆ ಅಂತ ಅರ್ಥ. ಎಕ್ಸ್ನ ಬೆಲೆ ಕೇಳಿದ್ದಾರೆ ಅವರು. ಅಂದರೆ ಇಲ್ಲಿ ಕೋನ್ ಬಿಗೆ ಕೋನ್ ಸಿ ಸಮ ಇರ್ತದೆ. ಯಾವ ಆಧಾರ ಮೇಲೆ ಹೇಳ್ಬೋದು? ಇದು ಇವೆರಡು ತ್ರಿಭುಜ ಸರ್ವಸಮ ಇರೋದ್ರಿಂದ ಸರ್ವಸಮ ತ್ರಿಭುಜದ ಅನುರೂಪ ಕೋನಗಳ ಸಮ ಇರ್ತವೆ. ಅಥವಾ ಎ ಬಿಗೆ ಎ ಸಿ ಸಮ ಆಯ್ತಂತ ಹೇಳಿದ್ದಾರೆ. ಇದು ನಡುವಿನ ಬಾಹು ಇಲ್ಲ ಅಂತ ತಿಳ್ಕೊರಿ, ಸಮಬಾಹುಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮ ಇರ್ತವೆ. ಆ ಪರಿಕಲ್ಪನೆ ಮೇಲೆ ಕೂಡ ಬರೀಬೋದು ನಾವು. ಇವೆರಡು ಸಮಬಾಹುಗಳು, ಇವುಗಳಿಗೆ ಎದುರು ಬದುರು ಆಗಿರುವಂಥ ಕೋನಗಳು ಕೂಡ ಸಮ ಇರ್ತವೆ. ಆದ್ದರಿಂದ 2x+3 ಈಜ್ ಈಕ್ವಲ್ ಟು 37 ಡಿಗ್ರಿ. ಇದನ್ನು ಸುಲಭೀಕರಿಸೋಣ. ಪ್ಲಸ್ 3 ಈ ಕಡೆ ಹೋದ್ರೆ ಮೈನಸ್ 3 ಆಯಿತು. 2x ಆ್ಯಸ್ ಇಟ್ ಈಸ್. ಇಲ್ಲಿ ಪ್ಲಸ್ 37 ಮೈನಸ್ 3, ಒಂದು ಪ್ಲಸ್ ಒಂದು ಮೈನಸ್ ಇದ್ದ ಕಳಿಬೇಕು. 37ರ 3 ಕಳೆದ್ರೆ 34. ಎಕ್ಸ್ ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 34 / 2, 2 × 2 = 17. ಎಕ್ಸ್ ಈಕ್ವಲ್ ಟು 17. ಅಂದರೆ ಯಾವುದಾಗುತ್ತೆ ನೋಡಿರಿ, ಆಪ್ಷನ್ 3 17 ಡಿಗ್ರಿ ಸರಿಯಾದ ಉತ್ತರ. ಕೊಟ್ಟಿರುವ ತ್ರಿಭುಜ ಎ ಬಿ ಸಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಆಪ್ಷನ್ 1 ಎ ಸಿ ಪ್ಲಸ್ ಬಿ ಸಿ ಈಸ್ ಲೆಸ್ ದೆನ್ ಎ ಬಿ, ಆಪ್ಷನ್ 2 ಬಿ ಸಿ ಈಸ್ ಗ್ರೇಟರ್ ದೆನ್ ಎ ಸಿ ಪ್ಲಸ್ ಎ ಬಿ, ಆಪ್ಷನ್ 3 ಎ ಬಿ ಪ್ಲಸ್ ಬಿ ಸಿ ಈಸ್ ಲೆಸ್ ದೆನ್ ಎ ಸಿ, ಆಪ್ಷನ್ 4 ಎ ಸಿ ಪ್ಲಸ್ ಎ ಬಿ ಈಸ್ ಗ್ರೇಟರ್ ದೆನ್ ಬಿ ಸಿ. ಅಂದರೆ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. ಒಂದು ತ್ರಿಭುಜದಲ್ಲಿ ಯಾವಾಗಲೂ ಎರಡು ಬಾಹುಗಳ ಅಳತೆ, ಅಂದರೆ ಎರಡು ಬಾಹುಗಳನ್ನು ಅಳತೆಯನ್ನು ಕೂಡಿಸಿದರೆ ಮೂರನೇ ಬಾಹುಗಿಂತ ದೊಡ್ಡದಿರ್ತತಿ. ಒಂದು ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೊತ್ತ, ಅಂದರೆ ಯಾವುದೇ ಎರಡು ಬಾಹುಗಳ ಉದ್ದಗಳ ಮೊತ್ತ ಯಾವಾಗಲೂ ಮೂರನೇ ಬಾಹುಗಿಂತ ದೊಡ್ಡದಿರ್ತತಿ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ನೋಡಿರಿ, ಆಪ್ಷನ್ 4 ನೋಡಿರಿ. ಎ ಸಿ ಪ್ಲಸ್ ಎ ಬಿ, ಎ ಸಿ ಮತ್ತು ಎ ಬಿಯನ್ನು ಕೂಡಿಸಿದರೆ ಈಸ್ ಗ್ರೇಟರ್ ದೆನ್ ಬಿ ಸಿ, ಬಿ ಸಿಗಿಂತ ದೊಡ್ಡದು. ಎ ಸಿ ಪ್ಲಸ್ ಎ ಬಿ ಈಸ್ ಗ್ರೇಟರ್ ದೆನ್ ಬಿ ಸಿ, ಎ ಸಿ ಮತ್ತು ಎ ಬಿಯನ್ನು ಕೂಡಿಸಿದ್ರೆ ಬಿ ಸಿ ಬಾಹುಗಿಂತ ದೊಡ್ಡದಾಗತ್ತೆ. ಹಾಗಾದರೆ ಕೊಟ್ಟಿರೋ ತ್ರಿಭುಜ ಎ ಬಿ ಸಿಗೆ ಸಂಬಂಧಪಟ್ಟಂಥ ಹೇಳಿಕೆ ಯಾವ ಸರಿ ಅಂದರೆ, ಎ ಸಿ ಪ್ಲಸ್ ಎ ಬಿ ಈಸ್ ಗ್ರೇಟರ್ ದೆನ್ ಬಿ ಸಿ, ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಒಂದು ತ್ರಿಭುಜದ ಕೋನಗಳ ಅನುಪಾತವು 1:2, 2:3, 4 ಆದರೆ ಚಿಕ್ಕ ಕೋನದ ಅಳತೆ ಎಷ್ಟು? ಆಪ್ಷನ್ 1 72 ಡಿಗ್ರಿ, ಆಪ್ಷನ್ 2 36 ಡಿಗ್ರಿ, ಆಪ್ಷನ್ 3 18 ಡಿಗ್ರಿ, ಆಪ್ಷನ್ 4 144 ಡಿಗ್ರಿ. ಒಂದು ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ 360 ಡಿಗ್ರಿ ಇರ್ತತಿ. ಇವನ್ನ ಎಕ್ಸ್ ಅಂತೇಳಿ ತಗೊಳ್ಳೋಣ. ಅನುಪಾತ
ಎಕ್ಸ್ ಚತುರ್ಭುಜ ನಾಲ್ಕು ಒಳಕನ್ನು ಕೊಡಿಸಿದ್ರೆ ಎಷ್ಟಾಗುತ್ತೆ 360 ಡಿಗ್ರಿ ಆಗುತ್ತೆ. ಅಂದರೆ ಇವನ್ನ ಎಕ್ಸ್ ಪ್ಲಸ್ 2x ಪ್ಲಸ್ 3x ಪ್ಲಸ್ 4x ಕೂಡಿಸಿದ್ರೆ ಎಷ್ಟಾಗುತ್ತೆ 360 ಡಿಗ್ರಿ. ಎಕ್ಸ್ 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 ಸಜಾತಿ ಪದಗಳು 1x 2x 3x 3 6 6 4 10x 360 ಡಿಗ್ರಿ. ಎಕ್ಸ್ ಜೊತೆ 10 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. 360 ಅಪ್ಪನ್ 10 ಹತ್ತೊಂದಲೇ 10 ಮೂರಲೇ 30, 6 ಉಳಿತು 16 60 ಅಂದರೆ ಎಕ್ಸ್ ಮೇಲೆ 36 ಡಿಗ್ರಿ. ಅತ್ಯಂತ ಚಿಕ್ಕ ಕೋನ ಅಂದ್ರೆ ಎಕ್ಸ್ ಆಗಿರ್ತೈತಿ. ಯಾಕಂದ್ರೆ ಇದು 2x ಅಂದ್ರೆ ಇದ್ರ 2 ಪಟ್ಟಿರ್ತೈತಿ, 3x ಅಂದ್ರೆ ಎಕ್ಸ್ದು 3 ಪಟ್ಟಿರ್ತೈತಿ, 4x ಅಂದ್ರೆ ಎಕ್ಸ್ದ 4 ಪಟ್ಟಿರ್ತೈತಿ. ಅಂದರೆ ಅತ್ಯಂತ ಚಿಕ್ಕ ಕೋನ ಯಾವುದು? 36 ಡಿಗ್ರಿ. ಹಾಗಾದರೆ ಆಪ್ಷನ್ 2 36 ಡಿಗ್ರಿ ಸರಿಯಾದ ಉತ್ತರ.